ಒಂದು ದೃಷ್ಟಿ ನಮ್ಮ ಒಂದು ಕಣ್ಣು ಯಾವ ಕಡೆ ಅಂದರೆ ಎಜುಕೇಷನ್ ಕಡೆ, ಒಂದು ಕಣ್ಣು ಯಾವ ಕಡೆ ಅಂದರೆ ಆರೋಗ್ಯದ ಕಡೆ, ಎಜುಕೇಷನ್ ಕಡೆ ಆರೋಗ್ಯದ ಕಡೆ. ಈ ಎರಡು ಕಡೆ ಚೆನ್ನಾಗಿದ್ದರೆ ಜನ ನಮ್ಮ ಹತ್ರ ಯಾರೂ ಬರೋದಿಲ್ಲ, ಜನಪ್ರತಿನಿಧಿಗಳ ಹತ್ರ. ಅದು ನಮ್ಮ ಗುರಿಯಾಗಿದೆ. ಇಲ್ಲಿ ಒಂದು ತಿಂಗಳೂ ಒಂದು ರೌಂಡ್ ಬರುವಂಥದ್ದು ನನ್ನೊಂದು ಹ್ಯಾಬಿಟ್. ಇಲ್ಲಿ ಒಂದು ರೌಂಡ್ ಬಂದು ಎಲ್ಲ ನೋಡ್ಕೊಂಡು ಹೋಗುವಂಥದ್ದು, ಇಲ್ಲಿ ಏನೇನು ಸಮಸ್ಯೆ ಇರುತ್ತೆ ಏನು ಇರುತ್ತೆ ಒಂದು ಅಂತಂತವಾಗಿ ಅಂತಂತವಾಗಿ ಕ್ಲಿಯರ್ ಮಾಡಬೇಕು ಅನ್ನೋದು ನಮ್ಮದು. ಒರಿಜಿನಲ್ಲಾಗಿ ಹೇಳಬೇಕಂದ್ರೆ ನಮ್ಮ SNR ಹಾಸ್ಪಿಟ್ಲಲ್ಲಿ ಜನ ಹೇಳೋದು ಬೇರೆ, ಇಲ್ಲಿ ನಡೆಯುವಂಥದ್ದೇ ಬೇರೆ. ಜನ ಹೇಳೋದು ಬೇರೆ ಹೇಳ್ತಾರೆ, ಆದರೆ SNR ಹಾಸ್ಪಿಟ್ಲಲ್ಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ನೀವು ಯಾವ ಹಾಸ್ಪಿಟ್ಲ್ಗಳನ್ನ ಹೋಗಿ 10 ಜನ 20 ಜನ ಇರ್ತಾರೆ. SNR ಹಾಸ್ಪಿಟ್ಲಲ್ಲಿ 1000 ಜನ ಕಮ್ಮಿ ಆಗುವಂಥ ಪರಿಸ್ಥಿತಿನೇ ಇಲ್ಲ. ಇಲ್ಲಿ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸ್ಲೋ ಇರ್ಬೋದು, ಎಲ್ಲವೂ ಸ್ಲೋ ಇರ್ಬೋದು, ಯಾಕಂದರೆ ಅಷ್ಟೊಂದು ಕ್ರೌಡ್ ಇರಬೇಕಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ. ಪೇಷಂಟ್ಸ್ ಆಗ್ಬೋದು, ನಮ್ಮವರಾಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. SNR ಹಾಸ್ಪಿಟ್ಲ್ ಇವಾಗ ನಮಗೆ ವೆಂಟಿಲೇಟರು ಆಂಬ್ಯುಲೆನ್ಸ್ ಇರಲಿಲ್ಲ, ಇವತ್ತು ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ವೆಂಟಿಲೇಟರ್ ಆಂಬ್ಯುಲೆನ್ಸ್ ತರಿಸ್ತೀವಿ, ಅದನ್ನು ಇಲ್ಲಿ ಇಡ್ತೀವಿ ನಾವು. ಏನೇನು ಬೇಕು ನಮ್ಮದು, ಯಾಕಂದರೆ ನೆಸಿಟಿ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಯಾವಾಗಲೂ ಡೈಲಿ ನೆಸಿಟಿಗೆ ಬರೋದಿಲ್ಲ, ಯಾವಾಗಲೂ ನೆಸಿಟಿಗೆ ಬರುತ್ತೆ ಅದು. ಆದರೂ ಒಂದು ಆಂಬ್ಯುಲೆನ್ಸ್ ಇರಬೇಕು ಅಂತ ಹೇಳಿದ್ದೀವಿ, ಒಂದು ಆಂಬ್ಯುಲೆನ್ಸ್ ಇವತ್ತು ಅರೇಂಜ್ ಮಾಡಿದ್ದೀವಿ. ಹೊಸ ಆಂಬ್ಯುಲೆನ್ಸೂ ಒಂದು ತೆಗೆದುಕೊಡೋದಕ್ಕೆ ನನಗೆ ಹೇಳಿದ್ದಾರೆ. ವೆಂಟಿಲೇಟರ್ ಆಂಬ್ಯುಲೆನ್ಸ್ನು ನಾವು ಇವತ್ತಿಂದ, ಯಾಕಂದರೆ ಆಗಲೇ ನಿನ್ನೆ ಯಾರೋ ನಮ್ಮ CM ಮುನಿಯಪ್ಪನವ್ರು ಹೇಳಿದ್ರು, ಯಾರೋ ಬಂದಿದ್ರೆ ಇಲ್ಲಪ್ಪ ಅಂತ ಹೇಳಿದ್ರು. ಅದರಿಂದ ನಾನು ಇವತ್ತು ಬಂದು ನೋಡಿದ್ದೀನಿ, ವೆಂಟಿಲೇಟರ್ ಆಂಬ್ಯುಲೆನ್ಸ್ ಅನ್ನೋದನ್ನು ಇಲ್ಲಿ ಅರೇಂಜ್ ಮಾಡಿಕೊಡ್ತೀವಿ. ನಮ್ಮ ಹಾಸ್ಪಿಟ್ಲಿಗೆ ಬೇಕಾಗಿರುವಂಥ ಏನೇ ಸವಲತ್ತುಗಳಿದ್ರು ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ನಮ್ಮ ದೃಷ್ಟಿ ಒಂದೇ ಒಂದು ದೃಷ್ಟಿ, ಒಂದು ದೃಷ್ಟಿ ನಮ್ಮ ಒಂದು ಕಣ್ಣು ಯಾವ ಕಡೆ ಅಂದರೆ ಎಜುಕೇಷನ್ ಕಡೆ, ಒಂದು ಕಣ್ಣು ಯಾವ ಕಡೆ ಅಂದರೆ ಆರೋಗ್ಯದ ಕಡೆ, ಎಜುಕೇಷನ್ ಕಡೆ ಆರೋಗ್ಯದ ಕಡೆ. ಈ ಎರಡು ಕಡೆ ಚೆನ್ನಾಗಿದ್ದರೆ ಜನ ನಮ್ಮ ಹತ್ರ ಯಾರೂ ಬರೋದಿಲ್ಲ, ಜನಪ್ರತಿನಿಧಿಗಳ ಹತ್ರ. ಅದು ನಮ್ಮ ಗುರಿಯಾಗಿದೆ. ನಮ್ಮ ಡಾಕ್ಟರ್ಸ್ ಆಗ್ಬೋದು, ನರ್ಸಸ್ ಆಗ್ಬೋದು, ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಡುವೆ ಯಾವುದು ಕಂಪ್ಲೇಂಟ್ಸು ಇಲ್ಲ. ಹಂಗೂ ಏನಾದರೂ ಇಲ್ಲಿ ಚಿಕ್ಕಪುಟ್ಟ ವಿಚಾರಗಳಿದ್ರೆ ನಮ್ಮ DS ವಿಜಯಕುಮಾರ್ ಅವರು ನಮ್ಮ ಮಾಹಿತಿ ಕೊಡ್ತಾರೆ, ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಈ ಒಂದು ತಿಂಗಳೂ ಒಂದು ರೌಂಡ್ ಬರುವಂಥದ್ದು ನನ್ನೊಂದು ಹ್ಯಾಬಿಟ್. ಇಲ್ಲಿ ಒಂದು ರೌಂಡ್ ಬಂದು ಎಲ್ಲ ನೋಡ್ಕೊಂಡು ಹೋಗುವಂಥದ್ದು, ಇಲ್ಲಿ ಏನೇನು ಸಮಸ್ಯೆ ಇರುತ್ತೆ ಏನು ಇರುತ್ತೆ ಒಂದು ಅಂತಂತವಾಗಿ ಅಂತಂತವಾಗಿ ಕ್ಲಿಯರ್ ಮಾಡಬೇಕು ಅನ್ನೋದು ನಮ್ಮದು. ಒರಿಜಿನಲ್ಲಾಗಿ ಹೇಳಬೇಕಂದ್ರೆ ನಮ್ಮ SNR ಹಾಸ್ಪಿಟ್ಲಲ್ಲಿ ಜನ ಹೇಳೋದು ಬೇರೆ, ಇಲ್ಲಿ ನಡೆಯುವಂಥದ್ದೇ ಬೇರೆ. ಜನ ಹೇಳೋದು ಬೇರೆ ಹೇಳ್ತಾರೆ, ಆದರೆ SNR ಹಾಸ್ಪಿಟ್ಲಲ್ಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ನೀವು ಯಾವ ಹಾಸ್ಪಿಟ್ಲ್ಗಳನ್ನ ಹೋಗಿ 10 ಜನ 20 ಜನ ಇರ್ತಾರೆ. SNR ಹಾಸ್ಪಿಟ್ಲಲ್ಲಿ 1000 ಜನ ಕಮ್ಮಿ ಆಗುವಂಥ ಪರಿಸ್ಥಿತಿನೇ ಇಲ್ಲ. ಇಲ್ಲಿ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸ್ಲೋ ಇರ್ಬೋದು, ಎಲ್ಲವೂ ಸ್ಲೋ ಇರ್ಬೋದು, ಯಾಕಂದರೆ ಅಷ್ಟೊಂದು ಕ್ರೌಡ್ ಇರಬೇಕಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ. ಪೇಷಂಟ್ಸ್ ಆಗ್ಬೋದು, ನಮ್ಮವರಾಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. SNR ಹಾಸ್ಪಿಟ್ಲ್ ಇವಾಗ ನಮಗೆ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಇರಲಿಲ್ಲ, ಇವತ್ತು ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ವೆಂಟಿಲೇಟರ್ ಆಂಬ್ಯುಲೆನ್ಸ್ ತರಿಸ್ತೀವಿ, ಅದನ್ನು ಇಲ್ಲಿ ಇಡ್ತೀವಿ ನಾವು. ಏನೇನು ಬೇಕು ನಮ್ಮದು, ಯಾಕಂದರೆ ನೆಸಿಟಿ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಯಾವಾಗಲೂ ಡೈಲಿ ನೆಸಿಟಿಗೆ ಬರೋದಿಲ್ಲ, ಯಾವಾಗಲೂ ನೆಸಿಟಿಗೆ ಬರುತ್ತೆ ಅದು. ಆದರೂ ಒಂದು ಆಂಬ್ಯುಲೆನ್ಸ್ ಇರಬೇಕು ಅಂತ ಹೇಳಿದ್ದೀವಿ, ಒಂದು ಆಂಬ್ಯುಲೆನ್ಸ್ ಇವತ್ತು ಅರೇಂಜ್ ಮಾಡಿದ್ದೀವಿ. ಹೊಸ ಆಂಬ್ಯುಲೆನ್ಸೂ ಒಂದು ತೆಗೆದುಕೊಡೋದಕ್ಕೆ ನನಗೆ ಹೇಳಿದ್ದಾರೆ. ವೆಂಟಿಲೇಟರ್ ಆಂಬ್ಯುಲೆನ್ಸ್ನು ನಾವು ಇವತ್ತಿಂದ, ಯಾಕಂದರೆ ಆಗಲೇ ನಿನ್ನೆ ಯಾರೋ ನಮ್ಮ CM ಮುನಿಯಪ್ಪನವ್ರು ಹೇಳಿದ್ರು, ಯಾರೋ ಬಂದಿದ್ರೆ ಇಲ್ಲಪ್ಪ ಅಂತ ಹೇಳಿದ್ರು. ಅದರಿಂದ ನಾನು ಇವತ್ತು ಬಂದು ನೋಡಿದ್ದೀನಿ, ವೆಂಟಿಲೇಟರ್ ಆಂಬ್ಯುಲೆನ್ಸ್ ಅನ್ನೋದನ್ನು ಇಲ್ಲಿ ಅರೇಂಜ್ ಮಾಡಿಕೊಡ್ತೀವಿ. ನಮ್ಮ ಹಾಸ್ಪಿಟ್ಲಿಗೆ ಬೇಕಾಗಿರುವಂಥ ಏನೇ ಸವಲತ್ತುಗಳಿದ್ರು ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ನಮ್ಮ ದೃಷ್ಟಿ ಒಂದೇ ಒಂದು ದೃಷ್ಟಿ, ಒಂದು ದೃಷ್ಟಿ ನಮ್ಮ ಒಂದು ಕಣ್ಣು ಯಾವ ಕಡೆ ಅಂದರೆ ಎಜುಕೇಷನ್ ಕಡೆ, ಒಂದು ಕಣ್ಣು ಯಾವ ಕಡೆ ಅಂದರೆ ಆರೋಗ್ಯದ ಕಡೆ, ಎಜುಕೇಷನ್ ಕಡೆ ಆರೋಗ್ಯದ ಕಡೆ. ಈ ಎರಡು ಕಡೆ ಚೆನ್ನಾಗಿದ್ದರೆ ಜನ ನಮ್ಮ ಹತ್ರ ಯಾರೂ ಬರೋದಿಲ್ಲ, ಜನಪ್ರತಿನಿಧಿಗಳ ಹತ್ರ. ಅದು ನಮ್ಮ ಗುರಿಯಾಗಿದೆ. ನಮ್ಮ ಡಾಕ್ಟರ್ಸ್ ಆಗ್ಬೋದು, ನರ್ಸಸ್ ಆಗ್ಬೋದು, ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಡುವೆ ಯಾವುದು ಕಂಪ್ಲೇಂಟ್ಸು ಇಲ್ಲ. ಹಂಗೂ ಏನಾದರೂ ಇಲ್ಲಿ ಚಿಕ್ಕಪುಟ್ಟ ವಿಚಾರಗಳಿದ್ರೆ ನಮ್ಮ DS ವಿಜಯಕುಮಾರ್ ಅವರು ನಮ್ಮ ಮಾಹಿತಿ ಕೊಡ್ತಾರೆ, ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ.